ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವ ಬಿಜೆಪಿಯಲ್ಲಿ ಸಕ್ರಿಯರಾದ ವಿಕ್ರಮ್ ಹೆಗ್ಡೆ ಬೈಲೂರು ನಮ್ಮ ಜೊತೆ ಇದ್ದಾರೆ. ಅವರು ಈ ರಾಜಕೀಯ ಕಾಲಘಟ್ಟದಲ್ಲಿ ಬಿಜೆಪಿಯ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ವಿಕ್ರಮ್ ಹೆಗ್ಡೆ ಅವರೇ, ನಮಸ್ಕಾರ. ನೋಡಿ, ಈಗ ವಿಧಾನಸಭಾ ಚುನಾವಣೆಯ ಕಾವು ದಿನ ದಿನ ಇರ್ತಾ ಇದೆ. ಈಗ ಕಾರ್ಕಳದಲ್ಲಿ ಕೂಡ ಬಿಜೆಪಿಯ ಸುನೀಲ್ ಕುಮಾರ್ ಒಬ್ಬರು ಪ್ರಬಲ ಅಭ್ಯರ್ಥಿಯಾಗಿದ್ದರು. ಈಗ ಎದುರಿಂದ ಉದಯ್ ಕುಮಾರ್ ಶೆಟ್ಟಿರು ಕೂಡ ಈಗ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಒಂದು ಕಡೆಯಿಂದ ಬಹಳಷ್ಟು ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡ್ತಿದೆ ಅನ್ನಿಸ್ತಾ ಇದೆ, ತಾವೇನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಅವರು ಅಬ್ಬರದ ಪ್ರಚಾರವನ್ನು ಅವರು ಮಾಡಲೇಬೇಕು. ಯಾಕಂತೇಳಿದರೆ ಕಳೆದ 5 ವರ್ಷಗಳಿಂದ ಯಾವುದೇ ಜನರ ನೋವು ನಲಿವುಗಳಿಗೆ ಸ್ಪಂದಿಸದಂಥ ಕಾಂಗ್ರೆಸ್ ಕೇವಲ ಒಂದು 20 ದಿವಸದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ತೋರಿಸಬೇಕಾದ್ರೆ ಅವರು ಅಬ್ಬರದ ಪ್ರಚಾರವನ್ನು ಮಾಡಬೇಕು, ಅವರಿಗೆ ಅನಿವಾರ್ಯ. ನಮ್ಮದೇನಿದ್ರೂ ಕೂಡ 5 ವರ್ಷಗಳಿಂದ ನಮ್ಮ ಅಭಿವೃದ್ಧಿ ಕಾರ್ಯ, ನಮ್ಮ ಸೇವಾ ಕಾರ್ಯ ಚಟುವಟಿಕೆಗಳು ನಿರಂತರ ಆಗಿರುವುದರಿಂದ ಅದು ಈ ಹಿಂದೆಯೂ ಜಾರಿಯಲ್ಲಿತ್ತು, ಇದು ಇನ್ನು ಮುಂದೆ ಇರುತ್ತದೆ. ಆ ಪ್ರಕಾರ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಯಾವ ರೀತಿ ಗೆಲ್ಲಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ರಣತಂತ್ರವನ್ನು ನಾವು ದಿನನಿತ್ಯವೂ ಮಾಡ್ತಾ ಇದ್ದೇವೆ. ನಾವು ಖಚಿತವಾಗಿ ನಾವು ಗೆಲ್ತೇವೆ. ನೋಡಿ ವಿಕ್ರಮರೇ, ಶಾಸಕತ್ವದ ಅವಧಿಯಲ್ಲಿ ಅಭಿವೃದ್ಧಿಯೇ ಮಾನದಂಡ ಅಂತ ಆಗಿರುತ್ತೆ, ಆದರೆ ಈ ಚುನಾವಣೆ ಬಂದಾಗ ಅಪಪ್ರಚಾರಗಳೇ ಹೆಚ್ಚಾಗುತ್ತೆ. ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛಪಡ್ತೀವಿ? ಖಂಡಿತವಾಗಿಯೂ ಕೂಡ ಚುನಾವಣೆಗೆ ಅಭಿವೃದ್ಧಿಯೇ ಮಾನದಂಡ ಅಂತೇಳಿ ನಾವು ಒಪ್ಕೊಂಡವರು. ಈ ನಿಟ್ಟಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ 5 ವರ್ಷಗಳಲ್ಲಿ ದಾಖಲೆ ಪ್ರಮಾಣದ ಅಭಿವೃದ್ಧಿ ಕಾಮಗಾರಿಗಳು, ಅದು ಮೂಲಭೂತ ಸೌಕರ್ಯಗಳಿರ್ಬೋದು, ಪರಿಸರ ಸಂರಕ್ಷಣೆ, ಇವತ್ತು ನೀರಿಂಗಿಸುವಿಕೆ, ಈ ರೀತಿ ಸರ್ಕಾರದ ಕಾರ್ಯಕ್ರಮದೊಟ್ಟಿಗೆ ಸರ್ಕಾರೇತರವಾಗಿ ಜನಮಾನಸಕ್ಕೆ ಮುಟ್ಟುವಂಥ ಬಹಳಷ್ಟು ಕೆಲಸ ಕಾರ್ಯವನ್ನು ಸುನೀಲ್ ಕುಮಾರ್ ಮಾಡಿದ್ದಾರೆ. ಇನ್ನು ಎಲ್ಲ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಎನ್ನುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿದ್ದರಿಂದ ಅವರ ಗೆಲುವು ದಿನದಿಂದ ದಿನಕ್ಕೆ ಇವತ್ತು ಸನಿಹ ಆಗ್ತಾ ಇದೆ. ಇವತ್ತು ಸೋಷಿಯಲ್ ಮಾಧ್ಯಮಗಳಿಂದ ಇರ್ಬೋದು, ಬೇರೆ ಬೇರೆ ರೀತಿಯ ಅಬ್ಬರದ ಪ್ರಚಾರದ ಮುಖಾಂತರ ಅವರಿಗೆ ಎದುರಾಳಿಗಳಿಗೆ ಬೇರೆ ಯಾವುದೇ ವಿಷಯ ಇಲ್ಲದಿರುವುದರಿಂದ ಕೇವಲ ಒಂದು ಅಪಪ್ರಚಾರವೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಅವರ ಚುನಾವಣಾ ರಣತಂತ್ರವನ್ನು ಮಾಡುವಂಥ ಒಂದು ಅನಿವಾರ್ಯತೆಗೆ ಅವರು ಬಂದಿದ್ದಾರೆ. ಅದಕ್ಕೆಲ್ಲ ನಮ್ಮ ಕಾರ್ಕಳದ ಪ್ರಜ್ಞಾವಂತ ಮತದಾರರು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕುವುದಿಲ್ಲ. ನಿನ್ನೆಯಂತೂ ಅವರ ಒಂದು ಬಜರಂಗದಳದ ನಿಷೇಧ ಎನ್ನುವಂಥ ಒಂದು ಆ ನಿರ್ಧಾರ ಎಂದು ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ನ ಹಿಂದೂ ವಿರೋಧಿ ಮಾನಸಿಕತೆ ಏನಿದೆ ಅದನ್ನು ಅವರು ತೋರಿಸ್ತಾ ಇದ್ದಾರೆ. ಒಂದು ದೇಶಭಕ್ತ ಒಂದು ಸಂಘಟನೆಯನ್ನು PFI ನೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ನಿಷೇಧಿಸುತ್ತೇವೆ ಎನ್ನುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಚಾರ, ಅನ್ಯಾಯ. ಖಂಡಿತವಾಗಿಯೂ ಕೂಡ ಅವರಿಗೆ ಈ ಬಾರಿ ಮತದಾರರು, ಕರ್ನಾಟಕದ ಮತದಾರರು ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಎನ್ನುವಂಥದ್ದನ್ನು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ನಮಸ್ತೆ ಸ್ನೇಹಿತರೆ, ನಾನು ಸ್ತುತಿ ಜೈನ್. ಉಡುಪಿ ಜಿಲ್ಲೆಯ ಕಾರ್ಕಳದ ಕ್ರೈಸ್ಟ್ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕ್ರೈಸ್ಟ್ಕಿಂಗ್ ಕಾಲೇಜಿನಲ್ಲಿ ಕಲಿಕೆಯ ಜೊತೆ ಜೊತೆಗೆ ಇತರ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ. ಇಂತಹ ಚಟುವಟಿಕೆಗಳಿಗಾಗಿ ಪ್ರತ್ಯೇಕ ತರಗತಿಗಳು ಕೂಡ ನಡೆಯುತ್ತಿದ್ದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬಾನೇ ಸಹಕಾರಿಯಾಗುತ್ತದೆ. ಇನ್ನು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾದ CA CS ನಂತಹ ಕೋರ್ಸ್ಗಳಿಗೆ ತರಬೇತಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ನಮಗೆ ಪ್ರಯೋಜನಕಾರಿಯಾಗಿ ಈ ರೀತಿಯ ಅವಕಾಶ ನೀಡುತ್ತಿರುವ ಸಂಸ್ಥೆಯ ವಿದ್ಯಾರ್ಥಿ ಎಂದು ಕರೆಸಿಕೊಳ್ಳಲು ನಾನು ಹೆಮ್ಮೆ ಪಡುತ್ತೇನೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.